2020-21 क्वेश्चन पेपर ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಬ್ಯಾಂಗ್ಲೂರ್ ನಾರ್ತ್ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ. ಓದಿ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಅಲೋಬಲ್ ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,35,000. ಸ್ಯಾಲರಿ ಟು ಪಾರ್ಟ್ನರ್ಸ್ 1,25,000. ಕಮಿಷನ್ ಟು ಪಾರ್ಟ್ನರ್ಸ್ 1,00,000. ಬೋನಸ್ ಟು ಪಾರ್ಟ್ನರ್ಸ್ 25,000. ಇಷ್ಟೇ ಇರೋದು, ಇನ್ನೇನು ಇಲ್ಲ. ಇದಕ್ಕೆ ಇಷ್ಟು ರೂಲ್ಸ್ ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿ ನೆಟ್ ಪ್ರಾಫಿಟ್ ಫಸ್ಟ್ 1,35,000 ಅಂತ ಹೇಳ್ತಾ ಇದ್ದಾರೆ, ಹಾಕೊಂಡ್ಬಿಡೋಣ. ಇದಕ್ಕೆ ಡಿಸಲೌಡ್ ಏನ್ ಮಾಡಬೇಕು ಅಂದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾಡಬೇಕು. ಇಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಸ್ಯಾಲರಿ 1,25,000 ಕೊಡ್ತಾ ಇದ್ದಾರೆ, ಕಮಿಷನ್ 1,00,000 ರುಪೀಸ್ ಕೊಡ್ತಾ ಇದ್ದಾರೆ, ಹಾಗೆ ಬೋನಸ್ 25,000 ರುಪೀಸ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಟೋಟಲ್ 1,25,000, 1,50,000, 2,50,000 ರುಪೀಸ್ ಆಯ್ತು. ಸೊ 2,50,000 ಏನಂದ್ರೆ ಟೋಟಲ್ 3,85,000. ಇಲ್ಲಿ ಅಲೋವಬಲ್ ಎಕ್ಸ್ಪೆನ್ಸಸ್ ಮತ್ತೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಏನು ಇಲ್ಲ. ಸೊ ಅದಕ್ಕೆ ಬುಕ್ ಪ್ರಾಫಿಟ್ 3,85,000 ರುಪೀಸ್ ಬರ್ತಾ ಇದೆ. ಸಿನ್ಸ್ ಬುಕ್ ಪ್ರಾಫಿಟ್ 3,00,000ಕ್ಕಿಂತಲೂ ಜಾಸ್ತಿ ಇರೋದ್ರಿಂದ ನಾವು ಫಸ್ಟ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದೀವಿ, 2,50,000 ರುಪೀಸ್ ಕೊಡ್ತಾ ಇದೀವಿ. ಫಸ್ಟ್ ಬುಕ್ ಪ್ರಾಫಿಟ್ ಅಲ್ಲಿ 3,00,000ಗೆ 90% ಅಂದ್ರೆ 2,70,000 ರೂಪಾಯಿ ಬರುತ್ತೆ. ಇನ್ನ 85,000 ಮೇಲೆ 60% 51,000 ಬರುತ್ತೆ. ಹಾಗಾದ್ರೆ ಇವೆರಡು ಟೋಟಲ್ ಮಾಡಿದ್ರೆ 2,21,000 ರುಪೀಸ್ ಬರ್ತಾ ಇದೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಹೇಳಿ? 2,21,000 ಕಡಿಮೆ ಇದೆ. ಹಾಗಾದ್ರೆ ಬುಕ್ ಪ್ರಾಫಿಟ್ 3,85,000 ನಲ್ಲಿ ನಾವು 2,21,000 ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ? 1,64,000. ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಮತ್ತೆ ಅಲೋವಲ್ ರೆಮ್ಯುನರೇಷನ್ ಟೋಟಲ್ 2,21,000. ನೀವು ಇಷ್ಟು ಮಾಡಿದ್ರೆ ಸಾಕು, ಬುಕ್ ಪ್ರಾಫಿಟ್ ಬರುತ್ತೆ, ನೆಕ್ಸ್ಟ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲೋವಬಲ್ ಅಂತ ಬರ್ತು 2,21,000 ತೋರಿಸಿದ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ಬರುತ್ತೆ.